ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತ ಸಂವಿಧಾನ ಜಾಗೃತಿ ಇವತ್ತು ನಮ್ಮ ತಾಲ್ಲೂಕಿನಲ್ಲಿ 20 29 ಪಂಚಾಯತಿಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ಮುಖ್ಯವಾಗಿ ನಮ್ಮ ಎಲ್ಲಾ ಇಲ್ಲಿ ಹಾಜರಿರುವಂತ ಎಲ್ಲಾ ಮುಖಂಡರಿಗೆ ನನ್ನ ಗುರುಗಳಿಗೆ ಹಾಗೂ ಎಲ್ಲಾ ಸಾರ್ವಜನಿಕರಿಗೆ ವಂದನೆಗಳನ್ನು ಅರ್ಪಿಸುತ್ತೇನೆ ಇದರ ಮುಖ್ಯ ಉದ್ದೇಶ ಇಷ್ಟೇ ನಮ್ಮ ದೇಶ ಪ್ರಪಂಚದಲ್ಲೇ ಎರಡನೇ ಸ್ಥಾನ ಹೊಂದಿದೆ ಜನಸಂಖ್ಯೆಯಲ್ಲಿ ಸುಮಾರು 140 ಕೋಟಿ ಜನ ಇದ್ದಾರೆ ಶೈಕ್ಷಣಿಕವಾಗಿ ತಗೊಂಡಾಗ ಶೇಕಡಾ 70 ರಷ್ಟು ಮಾತ್ರ ವಿದ್ಯಾವಂತರು ಇದ್ದಾರೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನಂದ್ರೆ ಪ್ರತಿಯೊಬ್ಬ ವಿದ್ಯಾವಂತನಿಗೂ ಹಾಗೂ ಅವಿದ್ಯಾವಂತರಿಗೆ ಯಾರಿದ್ದಾರೆ ಪ್ರತಿಯೊಬ್ಬರಿಗೂ ಸಹ ಹಳ್ಳಿ ಹಳ್ಳಿಗೂ ಪಂಚಾಯಿತಿ ಪಂಚಾಯಿತಿಯಲ್ಲೂ ಅರಿವನ್ನು ಮೂಡಿಸೋದು ಇದರ ಮುಖ್ಯ ಉದ್ದೇಶ ನಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ದೇಶ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿರುವಂತ ದೇಶ ಅದರಲ್ಲಿ ನಮ್ಮ ಸಂವಿಧಾನ ಅತ್ಯಂತ ಶ್ರೇಷ್ಠ ಸಂವಿಧಾನ ಯಾಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸುಮಾರು 8 ದೇಶಗಳಿಗೆ ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಭೇಟಿ ನೀಡಿ ಅದರಲ್ಲಿ ಕೆಲವೊಂದು ತುಣುಕುಗಳನ್ನು ಆಯ್ದುಕೊಂಡು ರಚನೆ ಮಾಡಿದಂತ ಸಂವಿಧಾನ ಮುಖ್ಯವಾಗಿ ನಮಗೆ ಜನವರಿ 25 1950 ರಂದು ನಮಗೆ ಗೊತ್ತಿದೆ ರಾಷ್ಟ್ರೀಯ ಮತದಾರ ದಿನಾಚರಣೆ ಅಂದ್ರೆ ಸಂವಿಧಾನ ಜಾರಿಗೆ ಬರುವ ಮುಂಚೆ ಭಾರತ ಚುನಾವಣಾ ಆಯೋಗವನ್ನ ಸ್ಥಾಪಿಸಲಾಯಿತು ಇದರ ಮುಖ್ಯ ಉದ್ದೇಶ ಇಷ್ಟೇ ಮತದಾರ ತನ್ನ ಮತದ ಮಹತ್ವವನ್ನ ಅರಿಬೇಕು ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡಬೇಕು ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡಿದಾಗ ಒಳ್ಳೆ ಸರ್ಕಾರ ಬರುತ್ತೆ ದೇಶ ಅಭಿವೃದ್ಧಿ ಹೊಂದತರುವಂತ ದೇಶ ಅಭಿವೃದ್ಧಿ ಹೊಂದಿದ ದೇಶ ಆಗ್ತದೆ ಅನ್ನೋದು ಮುಖ್ಯ ಉದ್ದೇಶ ದಯಮಾಡಿ ತಮ್ಮೆಲ್ಲ ಮನವಿ ಮಾಡೋದು ಏನಂದ್ರೆ ಏನು 18 ವರ್ಷ ಮೇಲ್ಪಟ್ಟ ಎಲ್ಲ ಅರ್ಹ ಮತದಾರರೇನಿದ್ರೆ ಮುಂಬರುವ ಚುನಾವಣೆಯಲ್ಲಿ ಕಟ್ಟಾಯವಾಗಿ ನೈತಿಕತೆಯಿಂದ ಮತದಾನವನ್ನು ಮಾಡಿ ಒಳ್ಳೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೆ ಈಗ ಹೆಚ್ಚಿಗೆ ಇನ್ನು ಸಮಯದ ಅವಕಾಶದಿಂದ ಎರಡು ಮಾತಾಡಲು ಅವಕಾಶ ಉಂಟು ತಮ್ಮೆಲ್ಲರಿಗೂ ಅಂತೆ ಸೀನಣ್ಣ ನೋಡ್ತಾ ಇದ್ದಾರೆ ಈಗ ಜಾಸ್ತಿ ಮಾತಾಡ್ತಾರೆ